ಸ್ಟೂಡೆಂಟ್ಸ್ ಇವತ್ತು ಮತ್ತೆ ಸೆಕೆಂಡ್ ಸೆಮಿಸ್ಟರ್ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಓಕೆನಾ ಪಾಠ ಮಾಡೋಣ. ಇದರಲ್ಲಿ ಇವತ್ತು ಟಾಪಿಕ್ ಬಂದು ಕನ್ಸೈನ್ಮೆಂಟ್ ಅಕೌಂಟ್ಸ್ ಅಂತ ಹೇಳಿ. ಫಸ್ಟ್ ಕನ್ಸೈನ್ಮೆಂಟ್ ಅಂದ್ರೆ ಏನು? ನಿಮ್ಗೆ ಎರಡು ಮಾರ್ಕ್ಸ್ ಕೇಳ್ತೀನಿ. ವಾಟ್ ಯು ಮೀನ್ ಬೈ ಕನ್ಸೈನ್ಮೆಂಟ್? ಸಿ, ಕನ್ಸೈನ್ಮೆಂಟ್ ಈಸ್ ನಥಿಂಗ್ ಬಟ್ ದ ಗೂಡ್ಸ್. ಓಕೆ, ದ ಗೂಡ್ಸ್ ವಿಚ್ ಈಸ್ ಸೆಂಡ್ ಟು ದ ಕನ್ಸೈನಿ. ಯಾ, ಕನ್ಸೈನ್ಮೆಂಟ್ ಅಕೌಂಟ್ ಅಥವಾ ಕನ್ಸೈನ್ಮೆಂಟ್ ಅಂದ್ರೆ ಏನು ಅಂದ್ರೆ, ಒಬ್ಬ ಮ್ಯಾನುಫ್ಯಾಕ್ಚರರು ಓಕೆನಾ, ಒಬ್ಬ ಮ್ಯಾನುಫ್ಯಾಕ್ಚರರು ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ನ ಊರಲ್ಲೇ ಮಾರ್ತಾ ಇರ್ತಾನೆ, ಅವ್ನ ಟೌನ್ ಅಲ್ಲೋ ಅವ್ನ ಸಿಟಿಲೋ ಮಾರ್ತಾ ಇರ್ತಾನೆ. ಅವ್ನ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡಬೇಕು, ಎಕ್ಸ್ಟೆಂಡ್ ಮಾಡಬೇಕು ಅಂದ್ರೆ ಬ್ರಾಂಚಸ್ ಓಪನ್ ಮಾಡಬೇಕು. ಬ್ರಾಂಚಸ್ ಓಪನ್ ಮಾಡಿದ್ರೆ ತುಂಬಾ ದುಡ್ಡು ಬೇಕಾಗುತ್ತೆ, ಕರೆಕ್ಟ್? ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಬಿಲ್ಡಿಂಗ್ ತಗೋಬೇಕು, ರೆಂಟ್ ಕಟ್ಟಬೇಕು, ಎಂಪ್ಲಾಯೀಸ್ ಬೇಕು, ಮತ್ತೆ ಅಲ್ಲಿ ಮ್ಯಾನೇಜ್ ಮಾಡಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅಲ್ಲಿ ಮ್ಯಾನೇಜ್ ಮಾಡಬೇಕು, ಕರೆಕ್ಟಾ? ಇದಕ್ಕೆ ಈ ಮ್ಯಾನುಫ್ಯಾಕ್ಚರರ್ ಏನ್ ಮಾಡ್ದ, ಒಂದು ಐಡಿಯಾ ಮಾಡ್ದ, ಏನಂತ, ಬ್ರಾಂಚ್ ಓಪನ್ ಮಾಡೋದ್ ಬೇಡ, ಬೇರೆ ಊರಲ್ಲಿ ಒಬ್ಬ ಏಜೆಂಟ್ ನಾವನ್ನಾದ್ರೂ ಇಡೋಣ ಅಂತ ಹೇಳಿ. ಓಕೆನಾ? ಆ ಏಜೆಂಟ್ನೇ ನಾವು ಏನಂತ ಹೇಳ್ತೀವಿ, ಕನ್ಸೈನಿ ಅಂತ ಹೇಳ್ತೀವಿ. ಯಾರು ಮ್ಯಾನುಫ್ಯಾಕ್ಚರರ್ ಇದಾರೆ, ಟ್ರೇಡರ್ ಯಾರಿದ್ದಾರೆ ಓಕೆನಾ, ಅವನ್ನ ಕನ್ಸೈನರ್ ಅಂತ ಹೇಳ್ತೀವಿ. ಯಾವ ಏಜೆಂಟ್ ಇರ್ತಾನೆ ಬೇರೆ ಊರಲ್ಲಿ, ಅವನನ್ನ ಕನ್ಸೈನಿ ಅಂತ ಹೇಳ್ತೀವಿ. ಓಕೆನಾ? ಸೊ ವೆನ್ ಗೂಡ್ಸ್ ಈಸ್ ಸೆಂಟ್, ವೆನ್ ಗೂಡ್ಸ್ ಈಸ್ ಕನ್ಸೈನ್ ಟು ಕನ್ಸೈನಿ ಅಂದ್ರೆ ಗೂಡ್ಸ್ ಅನ್ನ ಕಳಿಸಿದಾಗ ಆ ಕಳಿಸುವಂತ ಗೂಡ್ಸ್ ಅನ್ನು ನಾವು ಕನ್ಸೈನ್ಮೆಂಟ್ ಅಂತ ಹೇಳ್ತೀವಿ. ಎಷ್ಟು ಕನ್ಸೈನ್ಮೆಂಟ್ ಬಂದಿದೆ, ಎಷ್ಟು ಕನ್ಸೈನ್ಮೆಂಟ್ ಹೋಗಿದೆ ಅಂದ್ರೆ ಎಷ್ಟು ಗೂಡ್ಸ್ ಬಂದಿದೆ, ಎಷ್ಟು ಗೂಡ್ಸ್ ಹೋಗಿದೆ ಅಂತ ಲೆಕ್ಕ ತಗೊಳ್ಬೇಕಾಗುತ್ತೆ. ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ನಾವು ಯಾವಾಗ್ಲೂ ಬುಕ್ಸ್ ಆಫ್ ಅಕೌಂಟ್ಸ್ ಮಾಡಬೇಕಾದ್ರೆ ನಾವು ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಅಲ್ಲೇ ಮಾಡೋದು. ಯಾರು ಪ್ರಿಪೇರ್ ಮಾಡೋದು? ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ನೋಡಿ, ನಾವು ಬ್ರಾಂಚ್ ಅಕೌಂಟ್ಸ್ ಓದ್ಬೇಕಾದ್ರೆ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಮಾಡ್ತಾ ಇದ್ರು, ಇಲ್ಲಿ ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ಯಾರು ಮ್ಯಾನುಫ್ಯಾಕ್ಚರ್ ಇದಾನೆ ಅವನು ಪ್ರಿಪೇರ್ ಮಾಡ್ತಾನೆ. ಅವನು ಯಾವ ಅಕೌಂಟ್ ಪ್ರಿಪೇರ್ ಮಾಡ್ತಾನೆ ಅಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಓಪನ್ ಮಾಡ್ತಾನೆ. ಈ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಓಕೆನಾ, ಫಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಏನೇನ್ ಬರುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಏನೇನ್ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ 80% ಸೊಲ್ಯೂಷನ್ ನಮಗ್ ಬಂದ ಹಾಗೆ. ಓಕೆನಾ? ಡೆಬಿಟ್ ಸೈಡ್ ಅಲ್ಲಿ ಏನೇನೋ, ಕ್ರೆಡಿಟ್ ಸೈಡ್ ಅಲ್ಲಿ ಏನೇನೋ ಅಂತ ಬರೆದು ಬಿಟ್ರೆ 90% ನಮ್ ಕೈಗೆ ಆನ್ಸರ್ ಸಿಕ್ಕದ ಹಾಗೆ. ಓಕೆನಾ? ಫಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಫಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಏನದು, ಡೆಬಿಟ್ ಸೈಡ್ ಅಲ್ಲಿ ಏನಾದ್ರೂ ಕನ್ಸೈನ್ಮೆಂಟ್ ಸ್ಟಾಕ್ ಇತ್ತ ಹಳೆಯದು? ಕನ್ಸೈನ್ಮೆಂಟ್ ಸ್ಟಾಕ್ ಅಂದ್ರೆ ಇದು ಓಪನಿಂಗ್ ಡೇಟ್ ಅಲ್ಲಿ ಇರುತ್ತೆ. ಯಾವ ಡೇಟ್ ಅಲ್ಲಿ ಇರುತ್ತೆ? ಓಪನಿಂಗ್ ಡೇಟ್ ಅಲ್ಲಿ ಏನಾದ್ರೂ ಹೋದ ವರ್ಷದ ಕಳಿಸಿರೋ ಸ್ಟಾಕ್ ಇನ್ನು ಕನ್ಸೈನಿ ಅಂದ್ರೆ ಏನಾದ್ರೂ ಇದೆಯಾ ಅಂತ ಕೇಳಿ ಅದನ್ನ ಬರಿತೀವಿ. ಈ ವರ್ಷ ಏನಾದ್ರೂ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಈ ವರ್ಷ ಏನಾದ್ರೂ ಸ್ಟಾಕ್ ಅನ್ನ ಟ್ರಾನ್ಸ್ಫರ್ ಮಾಡಿದೀವಾ ಅಂತ ನೋಡ್ತೀವಿ. ಓಕೆನಾ? ಗೂಡ್ಸ್ ಕಳಿಸಬೇಕಾದ್ರೆ ಕನ್ಸೈನರ್ಗೆ ಕೆಲವು ಎಕ್ಸ್ಪೆನ್ಸಸ್ ಆಗುತ್ತೆ. ಓಕೆನಾ? ಅದನ್ನ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್. ಅದನ್ನು ಕೂಡ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈಗ ಒಬ್ಬ ಕನ್ಸೈನರ್ಗೆ, ಸಪೋಸ್ ನೀವೇ ಕನ್ಸೈನರ್ ಅಂತ ಇಟ್ಕೊಳ್ಳಿ, ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀರಾ, ನೀವು ಬೆಂಗಳೂರಲ್ಲಿ ಇದ್ದೀರಾ, ನಾನು ತುಮಕೂರಲ್ಲಿ ಇದ್ದೀನಿ, ನೀವು ನನಗೆ 1 ಲಕ್ಷ ರೂಪಾಯಿ ಗೂಡ್ಸ್ ಅನ್ನ ಕಳಿಸಿದ್ದೀರಾ. ಓಕೆನಾ? ಆ 1 ಲಕ್ಷ ರೂಪಾಯಿ ಗೂಡ್ಸ್ ಮೇಲಿಂದ ಹಾಕೊಂಡ್ ಬರುತ್ತಾ? ಇಲ್ಲ. ಅದೊಂದು ಲಾರಿನಲ್ಲೋ ಟ್ರಕ್ ಅಲ್ಲೋ ಕಳಿಸ್ಬೇಕು. ಹಾಗಾದ್ರೆ ನಿಮ್ಗೆ ಫ್ರೈಟ್ ಚಾರ್ಜಸ್ ಆಗುತ್ತೆ, ಕರೆಕ್ಟಾ? ಆ ಲಾರಿಯಲ್ಲಿ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಏನಾದ್ರು ಗೂಡ್ಸ್ ನಾಶ ಆಗ್ಬಿಟ್ರೆ ಲಾಸ್ ಆಗುತ್ತೆ, ಹೌದಾ? ಅದಕ್ಕೆ ನೀವು ಇನ್ಶೂರೆನ್ಸ್ ಪ್ರೀಮಿಯಂ ತಗೊಂಡಿರ್ತೀರಾ, ಕರೆಕ್ಟಾ? ಮತ್ತೆ ನಿಮ್ಮ ಪ್ಲೇಸ್ ಅಲ್ಲಿ ಲಾರಿಗೆ ಲೋಡಿಂಗ್ ಚಾರ್ಜಸ್ ಆಗಿರುತ್ತೆ, ಅಂದ್ರೆ ಗೋಡೌನ್ ಇಂದ ಲಾರಿಗೆ ಹಾಕೋದಕ್ಕೆ ಲೋಡಿಂಗ್ ಚಾರ್ಜಸ್ ಆಗಿರುತ್ತೆ. ಈ ತರದ್ದು ಎಲ್ಲ ಎಕ್ಸ್ಪೆನ್ಸಸ್ ಯಾರಿಗಾಗಿರುತ್ತೆ? ಕನ್ಸೈನರ್ಗಾಗಿರುತ್ತೆ. ಅವ್ರು ಪೇಮೆಂಟ್ ಮಾಡಿರ್ತಾನಲ್ವ, ಮಾಡಿರ್ತಾನೆ ಅಲ್ಲೋ, ಮಾಡಿರ್ತಾನೆ, ಅವೆಲ್ಲ ಅವ್ನಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕೆ ಟು ಬ್ಯಾಂಕ್ ಅಕೌಂಟ್ ಓಕೆನಾ, ಎಕ್ಸ್ಪೆನ್ಸಸ್ ಇನ್ಕರ್ ಟು ಯಾರು, ಕನ್ಸೈನರ್. ಕನ್ಸೈನರ್ಗೆ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಓಕೆನಾ, ಇಷ್ಟು ಕನ್ಸೈನರ್ಗೆ ಆಗುವಂತದ್ದು. ಕನ್ಸೈನರ್ಗೆ ಆಗುವಂತದ್ದು ಏನೋ, ಎಷ್ಟು ಸ್ಟಾಕ್ ಓಪನಿಂಗ್ ಅಲ್ಲಿತ್ತು, ಈ ವರ್ಷ ಎಷ್ಟು ಸ್ಟಾಕ್ ಕಳಿಸಿದೀವಿ, ಎಷ್ಟು ಕಳಿಸೋದಕ್ಕೆ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಕ್ಲಿಯರಾ? ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಕನ್ಸೈನಿ ಅಕೌಂಟ್, ಏನಿದು ಕನ್ಸೈನಿ ಅಕೌಂಟ್. ಸರ್, ಕನ್ಸೈನಿ ಅಕೌಂಟ್ ಅಂದ್ರೆ ಏನು?
ಯಾರು ಏಜೆಂಟ್ ಇರ್ತಾರಲ್ವಾ ಅವನ ಅಕೌಂಟ್ ಅನ್ನ ನಾವು ಇಲ್ಲಿ ಬರೀತೀವಿ ಅವನ ಹೆಸರನ್ನ ಯಾಕೆ ಬರೀತೀವಿ ಅವನು ಎಷ್ಟು ಸೇಲ್ಸ್ ಮಾಡಿದಾನೆ ಅವನು ಎಷ್ಟು ಸೇಲ್ಸ್ ಮಾಡಿದಾನೆ ಕ್ಯಾಶ್ ಅಲ್ಲಿ ಎಷ್ಟು ಸೇಲ್ಸ್ ಮಾಡಿದಾನೆ ಕ್ರೆಡಿಟ್ ಅಲ್ಲಿ ಎಷ್ಟು ಸೇಲ್ಸ್ ಮಾಡಿದಾನೆ ಎರಡು ಬರೀಬೇಕಾಗುತ್ತೆ ಕ್ಯಾಶ್ ಸೇಲ್ಸ್ ಬರೀಬೇಕು ಕ್ರೆಡಿಟ್ ಸೇಲ್ಸ್ ಟೋಟಲ್ ಸೇಲ್ಸ್ ಎಷ್ಟು ಮಾಡಿದಾನೆ ಅದನ್ನ ನಾವು ಇಲ್ಲಿ ಬರ್ಕೊಳ್ತೀವಿ ಕ್ಲಿಯರ್ ಎಲ್ಲರಿಗೂ ಅದಾದ್ಮೇಲಿಂದ ಈಗ ಸೇಲ್ ಮಾಡಬೇಕು ಅಂದ್ರೆ ಕನ್ಸೈನಿಂಗ್ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅಲ್ವಾ ಆಗುತ್ತಾ ಇಲ್ವೋ ಆಗುತ್ತೆ ಹಾಗಾದ್ರೆ ಇಲ್ಲಿ ಕನ್ಸೈನಿ ಅಕೌಂಟ್ ಏನಿದು ಕನ್ಸೈನಿ ಅಕೌಂಟ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ ಏನೇನಾಗಿರುತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಹೌದಾ ಗೋಡೌನ್ ರೆಂಟ್ ಕಟ್ಟಿರ್ತಾನೆ ಆ ಗೋಡೌನ್ ಅಲ್ಲಿ ಸ್ಟಾಕ್ ಇಟ್ಟಿದ್ರೆ ಅದಕ್ಕೆ ಇನ್ಶೂರೆನ್ಸ್ ತಗೊಂಡಿರ್ತಾನೆ ಪ್ರೀಮಿಯಂ ಪೇಮೆಂಟ್ ಮಾಡಿರ್ತಾನೆ ಕರೆಕ್ಟ್ ಅಲ್ವಾ ಸೊ ಅದೇ ತರ ಇನ್ನೂ ಒಂದು ಒಳ್ಳೆ ಪಾಯಿಂಟ್ ಇದೆ ಇದೇ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಕನ್ಸೈನಿಗೆ ನಾವು ಕಳಿಸಿರೋ ಗೂಡ್ಸ್ ಅಲ್ಲಿ ಹೋದಾಗ ಟ್ರಕ್ ಇಂದ ಗೋಡೌನ್ ಹಾಕ್ತಿವಲ್ವಾ ಅದನ್ನ ನಾವು ಅನ್ಲೋಡಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ ಆ ಅನ್ಲೋಡಿಂಗ್ ಚಾರ್ಜಸ್ ಇನ್ನೂ ಸ್ಟಾಕ್ ಅವನ ಹತ್ರ ರೀಚ್ ಆಗೋದಕ್ಕೆ ಮುಂಚೆ ಆಗಿರ್ತಕ್ಕಂಥದ್ದು ಕರೆಕ್ಟಾ ಅಥವಾ ರೀಚ್ ಆದ್ಮೇಲೆ ಆಗಿರುವಂತದ್ದು ಆ ಎಕ್ಸ್ಪೆನ್ಸಸ್ ಆಕ್ಚುಲ್ ಆಗಿ ಯಾರು ಕೊಡಬೇಕು ಕನ್ಸೈನರ್ ಕೊಡಬೇಕು ಆದ್ರೆ ಕನ್ಸೈನಿ ಏನಾದ್ರೂ ಕೊಟ್ಟಿದ್ರೆ ಅದನ್ನು ಕೂಡ ಇಲ್ಲಿ ತಗೊಳ್ತೀವಿ ಅದು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ ಅನ್ಲೋಡಿಂಗ್ ಚಾರ್ಜಸ್ ಆಫ್ ಕನ್ಸೈನಿ ಯಾವಾಗ್ಲೂ ಅಷ್ಟೇ ಕ್ಲಿಯರಾ ಹೇಳಿ ಎಸ್ ಆರ್ ನೋ ಎಸ್ ಹಾಗಾದ್ರೆ ಇನ್ನು ಏನ್ ಎಕ್ಸ್ಪೆನ್ಸಸ್ ಆಗ್ಬೋದು ಅಂದ್ರೆ ಕನ್ಸೈನಿ ಪಾಪ ಮಾರ್ಕ್ ಕೊಡ್ತಾನೆ ಹೌದಾ ಏನ್ ಪುಕ್ಸೆಟ್ ಆಗಿ ಮಾರ್ಕ್ ಕೊಡ್ತಾನ ಕಮಿಷನ್ ಮಾರ್ಕ್ ಕೊಡ್ತಾನೆ ಕರೆಕ್ಟಾ ಹಾಗಾದ್ರೆ ಎಷ್ಟು ಅಮೌಂಟ್ ಕಮಿಷನ್ ಕೊಡಬೇಕು ಕಮಿಷನ್ ಪೇಯಬಲ್ ನೋಡಿ ಕಮಿಷನ್ ಎಷ್ಟು ತರ ಬರುತ್ತೆ ಅಂತ ಪ್ರಾಬ್ಲಮ್ಸ್ ಬಂದಾಗ ಹೇಳ್ಕೊಡ್ತೀವಿ ಕ್ಲಿಯರಾ ಒಟ್ಟಿನಲ್ಲಿ ಕಮಿಷನ್ ಕೊಡ್ಬೇಕು ಕ್ಲಿಯರ್ ಏನಪ್ಪ ಎಲ್ಲದಕ್ಕೂ ಹಾಗೆ ಇಲ್ಲಿ ಓಪನಿಂಗ್ ಕನ್ಸೈನ್ಮೆಂಟ್ ಸ್ಟಾಕ್ ಇದ್ದು ಕ್ಲೋಸಿಂಗ್ ಏನಾದ್ರೂ ಇದ್ರೆ ಇಲ್ಲಿ ಕ್ಲೋಸಿಂಗ್ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಬರೀತೀವಿ ಕ್ಲೋಸಿಂಗ್ ಕನ್ಸೈನ್ಮೆಂಟ್ ಸ್ಟಾಕ್ ಈ ಕ್ಲೋಸಿಂಗ್ ಕನ್ಸೈನ್ಮೆಂಟ್ ಸ್ಟಾಕ್ ಆದ್ರೆ ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ತಾ ಇದ್ರೆ ಎಲ್ಲರೂ ಕೇಳಿಸ್ತಾ ಇದ್ರಾ ಓಕೆ ಫೈನ್ ಇಷ್ಟು ಮೇನ್ ಪಾಯಿಂಟ್ಸ್ ಬರೀಬೇಕಾಗುತ್ತೆ ಇಷ್ಟು ಮೇನ್ ಪಾಯಿಂಟ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದ್ರೆ ಡೆಬಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಬರುತ್ತೆ ಡೆಬಿಟ್ ಸೈಡ್ ಅಲ್ಲೇ ಜಾಸ್ತಿ ಇದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಲಾಸ್ ಬರುತ್ತೆ ಓಕೆನಾ ಈಗ ಈ ಕ್ವಶನ್ ತಗೋಣ 2019 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 4 ಗುರುರಾಜ್ ಆಫ್ ಬೆಂಗಳೂರು ಕನ್ಸೈನ್ 1000 ಕೆಜಿಸ್ ಆಫ್ ಆಯಿಲ್ ಅಟ್ 60 ರುಪೀಸ್ ಪರ್ ಕೆಜಿ ಟು ಶ್ರೀಕಾಂತ್ ಆಫ್ ಮೈಸೂರು ಇಲ್ಲಿ ಶ್ರೀಕಾಂತ್ ಅನ್ನೋನು ಕನ್ಸೈನಿ ಆಗ್ತಾನೆ ಓಕೆನಾ ಗುರುರಾಜ್ ಅನ್ನೋನು ಕನ್ಸೈನರ್ ಆಗ್ತಾನೆ ಇವನು ಒಟ್ಟು ಎಷ್ಟು ಸಾವಿರ ಕಳಿಸ್ತಾ ಇದ್ದಾನೆ 1000 ಕೆಜಿಸ್ ಆಫ್ ಆಯಿಲ್ ಅಟ್ 60 ರುಪೀಸ್ ಕಳಿಸ್ತಾ ಇದ್ದಾನೆ 60,000 ರುಪೀಸ್ ಬರುತ್ತೆ ಕ್ಲಿಯರ್ ಎಲ್ಲರಿಗೂ ಎಸ್ ಸರ್ ನೋ ಅಂತ ಹೇಳ್ತಾ ಇರಿ ಓಕೆ ಫೈನ್ ಶ್ರೀಕಾಂತ್ ಇನ್ಕರ್ಡ್ ಯಾರು ಶ್ರೀಕಾಂತ್ ಕನ್ಸೈನರ ಕನ್ಸೈನಿನಾ ಅದಕ್ಕೆ ಮುಂಚೆ ಇನ್ನೊಂದಿದೆ ಈ ಇನ್ಕರ್ 10,000 ಫಾರ್ ಕ್ಯಾರೇಜ್ ಅಂಡ್ ಫ್ರೈಟ್ ಅಂತ ಹೇಳ್ತಾ ಇದ್ದಾರೆ ಇದು ಗುರುರಾಜ್ಗಾಗಿರೋದು ಓಕೆನಾ ಅವನಿಗೆ ಎಕ್ಸ್ಪೆನ್ಸಸ್ ಫ್ರೈಟ್ ಮತ್ತೆ ಕ್ಯಾರೇಜ್ಗೆ ಎಷ್ಟಾಗಿದೆಯಂತೆ 10,000 ರುಪೀಸ್ ಖರ್ಚಾಗಿದೆಯಂತೆ ಅದು ಕನ್ಸೈನರ್ಗಾಗಿರೋದು ಅದೇ ತರ ಕನ್ಸೈನಿಗೆ ಅನ್ಲೋಡಿಂಗ್ ಚಾರ್ಜಸ್ ಎಷ್ಟಾಗಿದೆಯಂತೆ 2,000 ಆಮೇಲೆ ಗೋಡೌನ್ ರೆಂಟ್ ಕಟ್ಟಿದಾನೆ 4,000 ಆಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿದೆ 3,000 ಕರೆಕ್ಟಾ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 9,000 ರೂಪಾಯಿ ಖರ್ಚಾಗಿದೆ ಯಾರಿಗೆ ಕನ್ಸೈನಿಗೆ ಇನ್ನೇನ್ ಕೊಟ್ಟವನೆ ನಾರ್ಮಲ್ ಲಾಸ್ ಇನ್ ವೇಟ್ ಈಸ್ 80 ಕೆಜಿಸ್ ಆಫ್ ಲೀಕೇಜ್ ಇನ್ ಟ್ರಾನ್ಸಿಟ್ ಅಂತ ಹೇಳ್ತಿದ್ದಾನೆ ನೋಡಿ 1,000 ಕೆಜಿ ನಾವು ಟ್ರಕ್ ಎಲ್ಲ ಕಳ್ಸಿದೀವಿ ದಾರಿಲಿ ಹೋಗ್ಬೇಕಾದ್ರೆ ನಾವು ಕಳ್ಸಿರೋ ಸ್ಟಾಕ್ ಅಲ್ಲಿ 80 ಕೆಜಿ ಅಷ್ಟು ಏನಾಗಿದೆ ಅಂತ ಲೀಕೇಜ್ ಆಗಿದೆ ಅಂತ ನೋಡಿ ಈ ಲೀಕೇಜ್ ಆಗೋದು ಡ್ಯಾಮೇಜ್ ಆಗೋದು ಸರ್ವೇ ಸಾಧಾರಣ ಇದು ಏನದು ಇಟ್ಸ್ ಕ್ವೈಟ್ ಕಾಮನ್ ಈಗ ನೀವು 5 ಕೆಜಿ ರಾಗಿ ಇರುತ್ತೆ ರಾಗಿ ಮಿಷಿನ್ ತಗೊಂಡೋಗ್ತೀರಾ 5 ಕೆಜಿ ರಾಗಿ ಹಾಕ್ತೀರಾ ಆ ರಾಗಿ ಫ್ಲೋರ್ ಇಟ್ಟು ಎಷ್ಟು ಬರುತ್ತೆ 5 ಕೆಜಿನೇ ಬರುತ್ತಾ ಬರೋದಿಲ್ಲ 100 ಗ್ರಾಮ 50 ಗ್ರಾಮ 200 ಗ್ರಾಮ ಕಡಿಮೆ ಇರುತ್ತೆ ಅದು ಏನಕ್ಕಾಗಿರುತ್ತೆ ಅಂದ್ರೆ ವೇಸ್ಟೇಜ್ ಹೋಗುತ್ತೆ ಇಲ್ಲೂ ಕೂಡ 1,000 ಕೆಜಿ ಕಳ್ಸಿದೀವಿ
ಆದ್ರೆ ದಾರಿ ಮಧ್ಯದಲ್ಲಿ 80 ಕೆಜಿ ಅಷ್ಟು ಏನಾಗಿದೆ ನಾರ್ಮಲ್ ಲಾಸ್ ಆಗಿದೆ ಟ್ರಾನ್ಸಾಕ್ಷನ್ ನಡೆಯೋ ಟೈಮಲ್ಲಿ ಅಂದ್ರೆ ಟ್ರಾನ್ಸಿಟ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅದನ್ನ ನಾನು ನಾರ್ಮಲ್ ಲಾಸ್ ಅಂತ ಕರೀತೀನಿ ಏನಂತ ಹೇಳ್ತೀನಿ ನಾರ್ಮಲ್ ಲಾಸ್ ನಾರ್ಮಲ್ ಲಾಸ್ ಎಷ್ಟು ಕೆಜಿ ಆಗಿದೆ 80 ಕೆಜಿ ಆಗಿದೆ ಕರೆಕ್ಟಾ ಈಗ ನಾವು ನಾರ್ಮಲ್ ಲಾಸ್ ಎಷ್ಟು ಆಗಿದೆ ಅದರ ಪ್ರೈಸ್ ಅನ್ನು ಬರೀಬೇಕು ಕರೆಕ್ಟಾ ಅದರ ವ್ಯಾಲ್ಯೂ ಎಷ್ಟು ಗೊತ್ತಾ ನಿಮಗೆ ಒಂದು ನಿಮಿಷ ಕೇಳಿಸ್ಕೊಡ್ರ ಈಗ 80 ಕೆಜಿ ನಾರ್ಮಲ್ ಲಾಸ್ ಆಗಿದೆ ನಾವು 60 ರೂಪಾಯಿ ಪ್ರಕಾರ ಬದುಕೋಣ ಅಲ್ಲ ಇಲ್ಲ ಆಗಲ್ಲ ಯಾಕೆ ಅಂತ ಹೇಳಿದ್ರೆ 60 ರೂಪಾಯಿ ಅವನಿಗೆ ಅಸಲು ಬಿದ್ದಿರೋದು ಕಳಿಸೋದಕ್ಕೆ 10,000 ರೂಪಾಯಿ ಖರ್ಚಾಗಿದೆ ಕರೆಕ್ಟಾ ಅಲ್ಲಿಗೆ ಒಟ್ಟು ಆ 1,000 ರೂಪಾಯಿ 1,000 ಕೆಜಿ ಆಯಿಲ್ದು ಕಾಸ್ಟ್ ಎಷ್ಟಾಯ್ತು 70,000 ಆಯ್ತು ಅದು ಎಷ್ಟು ಕೆಜಿಗೆ 1,000 ಕೆಜಿಗೆ 80 ಕೆಜಿಗೆ ಎಷ್ಟಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ಅದಕ್ಕೆ ಅದಕ್ಕೆ ಒಂದು ಸ್ಮಾಲ್ ನೋಟ್ ಏನಂತ ಬರೀತೀರಾ ಕಾಸ್ಟ್ ಆಫ್ 1,000 ಕೆಜಿಸ್ ಆಫ್ ಆಯಿಲ್ ಈಸ್ 60,000 ಹೌದಾ ಅಂಡ್ non-recurring expenses of consignor ಎಷ್ಟಾಗಿದೆ 10,000 ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 70,000 ಆಯ್ತು ಕರೆಕ್ಟಾ ಈಗ ಇಲ್ಲೇ ಬಂದ್ಬಿಡೋಣ 70,000 ರುಪೀಸ್ 1,000 ಕೆಜಿಸ್ ಗಾದ್ರೆ 80 ಕೆಜಿಸ್ ಎಷ್ಟಾಗುತ್ತೆ ಅಂತ ಮಾ ಓಕೆನಾ ಎಷ್ಟಾಯ್ತು ಜೋರಾಗಿ ಹೇಳು 5,600 ಅಲ್ಲಿ ನಾರ್ಮಲ್ ಲಾಸ್ ಮುಂದಕ್ಕೆ ಹೋದಣ ಶ್ರೀಕಾಂತ್ ಸೋಲ್ಡ್ 680 ಕೆಜಿಸ್ ಆಫ್ ಆಯಿಲ್ ಅಟ್ 100 ರುಪೀಸ್ ಪರ್ ಕೆಜಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕ್ಯಾಶ್ ಕ್ರೆಡಿಟ್ ಎಲ್ಲ ಸೇರಿಸ್ಕೊಂಡು ಒಟ್ಟು 680 ಕೆಜಿಸ್ 100 ರೂಪಾಯಿ ಮಾರಿದವಂತೆ ಎಷ್ಟು ಬರುತ್ತೆ 68,000 ರುಪೀಸ್ ಬರುತ್ತೆ ಕರೆಕ್ಟಾ ಈಗ ನಮಗೆ ನೋಡಿ 1,000 ಕೆಜಿ ಕಳಿಸಿದಾನೆ ನೋಡಿ ಕ್ಯಾಲ್ಕುಲೇಷನ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಏನಿದು ಕನ್ಸೈನ್ಮೆಂಟ್ ಸ್ಟಾಕ್ ಅಟ್ ದ ಎಂಡ್ ಕರೆಕ್ಟಾ ಎಂಡಿಂಗ್ ಸ್ಟೇಜ್ ಅಲ್ಲಿ ನೋಟ್ ನಂಬರ್ 2 ಇದು ಓಕೆನಾ ನೋಡಿ ಟೋಟಲ್ ಗೂಡ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 1,000 ಕೆಜಿಸ್ ಕರೆಕ್ಟಾ ಅದರಲ್ಲಿ ಟ್ರಾವೆಲಿಂಗ್ ಟೈಮ್ ನಲ್ಲಿ ನಾರ್ಮಲ್ ಲಾಸ್ 80 ಕೆಜಿ ಆಗಿದೆ ಅಲ್ಲಿಗೆ ಎಷ್ಟು ಬರುತ್ತೆ 920 ಕೆಜಿಸ್ ಇದೆ ಇದರಲ್ಲಿ ಸೇಲ್ ಆಗಿರೋದು ಎಷ್ಟು ಸೇಲ್ ಆಫ್ ಸ್ಟಾಕ್ 680 ಕೆಜಿಸ್ ಆಗಿದೆ ಹಾಗಾದ್ರೆ ಇನ್ನ ಎಷ್ಟು ಉಳ್ಕೊಂಡಿದೆ 240 ಕೆಜಿಸ್ ಅಷ್ಟು ಉಳ್ಕೊಂಡಿದೆ ಕರೆಕ್ಟಾ ಈಗ ಈ 240 ಕೆಜಿ ವ್ಯಾಲ್ಯೂ ಬೇಕು ಕರೆಕ್ಟಾ ಅದಕ್ಕೆ ನಾನೇನ್ ಮಾಡ್ತೀನಿ ಓಕೆನಾ ವ್ಯಾಲ್ಯೂ ಆಫ್ ಓಕೆ ಸ್ಟಾಕ್ ಹೆಂಗ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಕಾಸ್ಟ್ ಆಫ್ 920 ಕೆಜಿಸ್ ಕಾಸ್ಟ್ ಆಫ್ 920 ಕೆಜಿಸ್ ಕೇಳಿಸ್ಕೊತಾ ಇದ್ದೀರಪ್ಪ ಒಂದ್ ನಿಮಿಷ 1,000 ಕೆಜಿಸ್ ಎಷ್ಟು 60 ರುಪೀಸ್ ಆಯ್ತು ಎಷ್ಟಾಯ್ತು 60,000 ಆಯ್ತು ಕರೆಕ್ಟಾ ಹಾಗೆ ಕನ್ಸೈನರ್ ಎಕ್ಸ್ಪೆನ್ಸಸ್ ಎಷ್ಟಿದೆ 10,000 ಇದೆ ಕರೆಕ್ಟೇನಪ್ಪ ಅದು ಎಷ್ಟು ಸಾವಿರಕ್ಕೆ 1,000 ಕೆಜಿಗೆ ಕರೆಕ್ಟಾ ಈಗ ಲೋಡಿಂಗ್ ಚಾರ್ಜಸ್ ಕನ್ಸೈನಿಗೆ ಅನ್ಲೋಡಿಂಗ್ ಚಾರ್ಜಸ್ ಎಷ್ಟಿದೆ 2,000 ರೂಪಾಯಿ ಆಗಿದೆ ಇದು ಎಷ್ಟು ಸಾವಿರಕ್ಕೆ 920 ಯೂನಿಟ್ಸ್ಗೆ ಕರೆಕ್ಟಾ ಎಸ್ ಆರ್ ನೋ ಕರೆಕ್ಟ್ ಅಂದ್ರೆ ಒಂದ್ ನಿಮಿಷ ಇದನ್ನ ಒಂದ್ ಸ್ವಲ್ಪ ಆರ್ಡರ್ ಮಾಡ್ತೀನಿ ಇಲ್ಲಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಓಕೆನಪ್ಪ ಕ್ಲಿಯರಾ ಫಸ್ಟ್ ಪಾಯಿಂಟ್ ಓಕೆನಾ ಕಾಸ್ಟ್ ನೋಡಿ ಎಷ್ಟು ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ಇರೋದು 240 ಕೆಜಿಸ್ ಇಂಟು 60 ರುಪೀಸ್ ಎಷ್ಟು ಬರುತ್ತೆ ಹೇಳಿ 240 ಇಂಟು 60 14,400 ಆಗುತ್ತೆ ಕರೆಕ್ಟಾ ಕನ್ಸೈನರ್ಗೆ ಟೋಟಲ್ 10,000 ಆಗಿದೆ ಎಕ್ಸ್ಪೆನ್ಸಸ್ ಇದು ಎಷ್ಟಕ್ಕೆ 1,000 ಗೆ 240 ಗೆ ಎಷ್ಟ ಆಗುತ್ತೆ ಎಷ್ಟು 2,400 ಕ್ಲೀನ್ ಆಗಿ ಹೇಳಪ್ಪ 2,400 ವೆರಿ ಗುಡ್ ಮೂರನೇದು ಕನ್ಸೈನಿಗೆ
ಎರಡ್ ಸಾವಿರ ರೂಪಾಯಿ ಎಕ್ಸ್ಪೆನ್ಸಸ್ ಆಗಿದೆ, ಆದ್ರೆ ಅದು ಸಾವಿರಕ್ಕಲ್ಲ, ಎಷ್ಟಕ್ಕೆ 920ಗೆ. ಯಾಕೆಂದ್ರೆ ಅವನು ಇಳಿಸ್ಕೊಂಡಿರೋದೆಷ್ಟು ನಾರ್ಮಲ್ ಲೀಕೇಜ್ ಆದ್ಮೇಲೆ ಸಾವಿರ ಕೆ ಜಿ ನಲ್ಲಿ 80 ಯೂನಿಟ್ ಹೋದ್ರೆ ಅವನು ರಿಸೀವ್ ಮಾಡಿರೋದೆಷ್ಟು ಅನ್ಲೋಡ್ ಮಾಡ್ಕೊಂಡಿರೋದು ಬರೀ 920 ಮಾತ್ರ, ಕರೆಕ್ಟ್ ಚೇತ? ಹಾಗಾದ್ರೆ ಎಷ್ಟು 240ಕ್ಕೆ ಎಷ್ಟಾಗುತ್ತೆ ಹೇಳಿ ಸರ್. ಇದರಲ್ಲಿ ಗೋಡೌನ್ ರೆಂಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅವೆರಡು ಕೂಡ ನಾನ್ ರೆಕರಿಂಗ್, ಪ್ರತಿ ದಿನ ಪ್ರತಿ ತಿಂಗಳು ಕೊಡ್ತಾ ಇರ್ಬೇಕು. ಆದ್ರೆ ಅನ್ಲೋಡಿಂಗ್ ಚಾರ್ಜಸ್ ಗೂಡ್ಸ್ ಬಂದಾಗ ಮಾತ್ರ ತಗೊಳ್ಳೋದು, ಅದಕ್ಕೆ ಅದನ್ನ ಮಾತ್ರ ನಾನು ಏನಂತ ಹೇಳ್ತೀನಿ, ಅನ್ಲೋಡಿಂಗ್ ಚಾರ್ಜಸ್ ಏನಂತ ಹೇಳ್ತೀನಿ, ನಾನ್ ರೆಕರಿಂಗ್ ಅಂತ ಹೇಳ್ತೀನಿ. ಎಷ್ಟು ಬರುತ್ತೆ ಹೇಳ್ಬೇಕನೆ, ಲೇಟ್ ಆಯ್ತು 522 ಆಯ್ತು. ಈಗ ಈ ಮೂರು ಅಮೌಂಟ್ ನ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಅಂದ್ರೆ 9, 13, 1, 7 17,322 ಕರೆಕ್ಟ್ ಏನಪ್ಪ? ಇದ್ರಲ್ಲಿ ಏನಾದ್ರೂ ಕಷ್ಟ ಇದೆಯಾ? ಈಗ ಡೆಬಿಟ್ ಅಲ್ಲಿ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ ನೋಡ್ಕೊಳ್ಳಿ. ಯಾವ ಸೈಡ್ ಅಲ್ಲಿ ಜಾಸ್ತಿ ಇದೆ? ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಇದೆ. ಎಷ್ಟಿದೆ ಅಂತ ಹೇಳಿದ್ರೆ 9,922 ಅಲ್ಲಿಗೆ ಪ್ರಾಫಿಟ್ ಬರ್ತಾ ಇದೆ. ಇದನ್ನ ಎಲ್ಗಾಕೋಣ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕೋಣ. ಪ್ರಾಫಿಟ್ ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗ ಎಷ್ಟು ಬರುತ್ತೆ? 11,922. ಸೊ 11,922 ದಿಸ್ ಇಸ್ ಅ ಪ್ರಾಫಿಟ್ ಫಾರ್ 6 ಮಾರ್ಕ್ಸ್ ಕ್ವಶನ್. ನಿಮ್ಗೆ ಮಿನಿಮಮ್ ಇಷ್ಟು ಬಂದೇ ಬರ್ತದೆ, ಓಕೆನಾ? ಈಗ ಕೆಲವು ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಬರೀ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತ ಕೇಳು ಅಂತ ಕೇಳ್ತಾನೆ ಕ್ವಶನ್. ಅದನ್ನ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡೋಣ, ಓಕೆನಾ?